ವಿದ್ಯಾರ್ಥಿಗಳೇ, ಜನಪದದ ವಿಚಾರವಾಗಿ ನಾವು ಕಳೆದ ಎರಡು ತರಗತಿಗಳಲ್ಲಿ ಮಾತನಾಡಿದ್ವಿ. ಜನಪದ ಅನ್ನೋದು ಸಾಮೂಹಿಕ ಸೃಷ್ಟಿ. ಅದಕ್ಕೆ ಇಂಥವರೇ ಬರೆದ್ರು, ಇವರೇ ಕವಿ ಅಂತ ಹೇಳಿ ಗುರುತು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದರೆ ಸಾಮೂಹಿಕವಾದಂತಹ ಸೃಷ್ಟಿಯಾಗಿರೋದ್ರಿಂದ ಎಲ್ಲರೂ ರಚನೆ ಮಾಡಿ ಹಾಡುಗಬ್ಬಾದು ಹಾಡಿರುವಂಥದ್ದು. ಹಾಗಾಗಿ ಒಬ್ಬರೇ ರಚನೆ ಮಾಡಿದ್ರು, ಅವರೇ ಕವಿ, ಅವರೇ ಸಾಹಿತಿ, ಅವರೇ ಕೃತಿಯನ್ನು ರಚನೆ ಮಾಡಿರುವ ರಚನಾಕಾರ ಅಂತ ಹೇಳಿ ಗುರುತು ಮಾಡೋದು ತುಂಬಾ ಕಷ್ಟವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದಲ್ಲಿ ಜನಪದ ಗೀತೆಗಳನ್ನು ಕೂಡ ನಾವು ಗಮನಿಸ್ತೇವೆ. ನಿಮಗಿಟ್ಟಿರುವಂತಹ ಈ ಜನಪದ ಗೀತೆ ಇದೆಯಲ್ಲ, ಇದನ್ನು ನಾವು ಹಬ್ಬಲಿ ಅವರ ರಸಬಳ್ಳಿ ಅನ್ನುವ ಒಂದು ಶೀರ್ಷಿಕೆಯಡಿಯಲ್ಲಿ ಗಮನಿಸುವಂಥದ್ದು. ಆ ಸಾಲಿನ ಅರ್ಥ ಇಷ್ಟೇ: ತವರು ಮನೆಯ ಒಬ್ಬ ಹೆಣ್ಣು ಮಗಳು, ಅದು ಯಾವಾಗಲೂ ಹಬ್ಬುಗರಿಕೆಯಂತೆ ರಸಬಳ್ಳಿಯಂತೆ ಹಬ್ಬಲಿ, ಅದು ಎಂದಿಗೂ ಬಡತನದ ನೆಲೆಗಟ್ಟಿನಲ್ಲಿರಬಾರದು, ನನ್ನ ತವರು ಮನೆ ಅಂತ ಹೇಳಿ ಆಕೆ ತನ್ನ ಮನದಾಸೆಯನ್ನು ಮನದಿಂಗಿತವನ್ನು ವ್ಯಕ್ತಪಡಿಸುವಂತಹ ಒಂದು ಸಂದರ್ಭ. ಅಂದರೆ ನಿಮಗೆ ಅರ್ಥ ಆಗಿರಬಹುದು ಬಾಂಧವ್ಯ, ಸಂಬಂಧ ಇವುಗಳಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಈ ಜನಪದ ಸಾಹಿತ್ಯದಿಂದ ಗೋಚರವಾಗುತ್ತೆ. ಅಂದರೆ ಒಂದು ವಿಚಾರವನ್ನು ಇಲ್ಲಿ ನೀವು ಗಮನಿಸಬೇಕು. ಇದನ್ನು ಸಂಗ್ರಹಣೆ ಮಾಡಿರುವಂಥವರು ಅಲಸಂಗಿ ಗೆಳೆಯರು ಮೂವರಿದ್ದಾರೆ. ಆ ಮೂವರು ಈ ಗರತಿಯ ಹಾಡು ಅನ್ನುವಂಥದ್ದನ್ನು ಸಂಗ್ರಹಣೆ ಮಾಡಿರುವಂಥದ್ದು. ಇದೊಂದು ತ್ರಿಪದಿಗಳ ಸಂಗ್ರಹ. ಕಳೆದ ತರಗತಿಯಲ್ಲಿ ತಿಳಿಸ್ಕೊಟ್ಟಂತಹ ವಿಚಾರ ಯಾವುದು ಅಂದರೆ ಕಾಲಚಕ್ರ ಬದಲಾಗ್ತದೆ, ಹಾಗಾಗಿ ವ್ಯಕ್ತಿಗೆ ಬೆಲೆ ಕೊಡಬೇಕೇ ವಿನಃ ವಸ್ತುಗಳಿಗಲ್ಲ ಎಂಬ ನೀತಿ ಬೋಧನೆಯನ್ನು ತಿಳಿಸಿಕೊಡುವಂತಹ ಒಂದು ತ್ರಿಪದಿಯನ್ನು ನಾವು ಓದಿದ್ವಿ. ಬಂಗಾರ ಬಳೆಯಿಟ್ಟು ಬೈಬೇಡ ಬಡವರನ್ನು, ಬಂಗಾರ ನಿನಗಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ, ಈ ಒಂದು ತ್ರಿಪದಿಯ ವಿಚಾರವಾಗಿ ಮಾತನಾಡಿದ್ವಿ. ಜೊತೆಗೆ ಮಕ್ಕಳಿದ್ದರೆ ಬಡತನವೇ ದೂರವಾಗುತ್ತದೆ, ಆ ರೀತಿಯ ಸಂತೋಷ ಕೊಡುತ್ತಾರೆ ಅನ್ನುವ ವಿಚಾರವಾಗಿಯೂ ಮಾತನಾಡಿದ್ವಿ. ಅಂದರೆ ಬಡತನ ಬಂದಾರ ಬಡಿಬ್ಯಾಡ ಬಾಲರನ, ಆಡಿಯಾಡಿ ಬಂದು ತೊಡಿಮೇಲ ಹಾಡಿದರ ಬಡತನವೆಲ್ಲ ಬಯಲಾಗೆ. ಅಂದರೆ ಮಕ್ಕಳನ್ನು ಪ್ರಧಾನವಾಗಿಟ್ಕೊಂಡು ಹೇಳಲಿಕ್ಕೆ ಹೊರಟಿರುವಂಥದ್ದು. ಮಕ್ಕಳನ್ನು ಪ್ರಧಾನವಾಗಿಟ್ಕೊಂಡು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಆ ಮಕ್ಕಳು ದೇವರ ಸಮಾನ. ಮಕ್ಕಳು ಮನೆ ತುಂಬ ಆಡಿದ್ರೆ ಅಥವಾ ಮನೆಯಲ್ಲೆಲ್ಲ ಆಡಿದ್ರೆ ಎಷ್ಟು ಸ್ವಚ್ಛಂದವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗಾಗಿ ಜನಪದ ಸಂಸ್ಕೃತಿಯಲ್ಲಿ ಅಥವಾ ಜನಪದ ಇಂತಹ ಗೀತೆಗಳಲ್ಲಿ ಈ ಮಕ್ಕಳನ್ನು ಪ್ರಧಾನವಾಗಿಟ್ಕೊಂಡು ಬರೆಯುವಂತಹ ಒಂದು ಹಿನ್ನೆಲೆ ಅಥವಾ ಹಾಡುವಂತಹ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ಬೋದು. ಇನ್ನು ಮೂರನೆಯ ತ್ರಿಪದಿ ಏನನ್ನು ಹೇಳುತ್ತೆ ಅಂದರೆ ಉತ್ತಮರ ಗೆಳೆತನವೇ ಮುಖ್ಯ ಎಂಬ ಮಾರ್ಗದರ್ಶನ ತಾಯಿಯಿಂದ ದೊರೆಯುವಂಥದ್ದು. ಅಂದರೆ ಮಗನಾದಂಥವನು ಯಾವಾಗಲೂ ಉತ್ತಮರ ಗೆಳೆತನ ಮಾಡಬೇಕು. ಅದು ಉತ್ತಮರ ಗೆಳೆತನ ಮಾಡಿದ್ರೆ ಅದು ಬಂಗಾರದ ಮೂರ್ತಿಯಂತೆ, ಬಂಗಾರದ ವಿಗ್ರಹದಂತೆ, ಅದು ಪೂಜನೀಯ ವಸ್ತುವಾಗುತ್ತೆ, ಪೂಜೆಗೆ ಯೋಗ್ಯವಾಗುತ್ತೆ. ಏನಾದರೂ ಮತ್ತಹೀನರ ಗೆಳೆತನ ಮಾಡಿದ್ರೆ ಹಿತ್ತಾಳೆಗಿಂತಲೂ ಬಲುಹೀನ. ಆ ಒಂದು ತ್ರಿಪದಿಯ ವಿಚಾರವಾಗಿ ಮಾತನಾಡಿದ್ದೆ. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ, ಮತ್ತಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ನೋಡ್ರಿ, ಅಂದರೆ ತಾಯಿಯ ಒಂದು ಮಾರ್ಗದರ್ಶನ ಮಗುವಿಗೆ, ತನ್ನ ಮಗನಿಗೆ ಅಥವಾ ತನ್ನ ಮಗಳಿಗೆ ತಾಯಿ ಯಾವ ವಿಧದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾಳೆ ಅನ್ನುವಂಥದ್ದು. ಅಂದರೆ ತನ್ನ ಮಗ ಸಮಾಜಕ್ಕೆ ಒಬ್ಬ ಉತ್ತಮವಾದಂತಹ ವ್ಯಕ್ತಿಯಾಗಿ ರೂಪುಗೊಳ್ಬೇಕು ಅನ್ನುವಂತಹ ಚಿಂತನೆ ಎಲ್ಲ ತಾಯಿಯ ಮನದಾಸೆ. ಹಾಗಾಗಿ ಜನಪದರಲ್ಲಿಯೂ ಕೂಡ ಇಂತಹ ಒಂದು ಆಸೆಯನ್ನು ಅಭಿವ್ಯಕ್ತಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ನಾವು ಇನ್ನು ನಾಲ್ಕನೆಯ ತ್ರಿಪದಿ ಏನನ್ನು ಹೇಳುತ್ತೆ, ನಿನ್ನ ಅನುಪಸ್ಥಿತಿಯಲ್ಲೂ ನಿನ್ನ ಹೆಸರು ಉಳಿಯಬೇಕು.
ಅಂದರೆ ಒಬ್ಬ ತಾಯಿ ಮಗನಿಗೆ ಹೇಳುವಂತಹ ಒಂದು ಕಿವಿ ಮಾತು. ನಿನ್ನ ಅನುಪಸ್ಥಿತಿಯಲ್ಲಿಯೂ ಕೂಡ ನಿನ್ನ ಹೆಸರು ಉಳಿಬೇಕು, ಹಾಗೆ ಸಮಾಜದಲ್ಲಿ ಹೊಂದಿಕೊಂಡಿರಬೇಕು, ಹಾಗೆ ಈ ಸಮಾಜದಲ್ಲಿ ಹೊಂದಾಣಿಕೆ ಅನ್ನೋದು ಇರಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಈ ನಾಲ್ಕನೆಯ ತ್ರಿಪದಿ ಹೇಳುವಂಥದ್ದು. ನೋಡ್ರಿ, ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಅಂದರೆ ನೀನು ಯಾವ ರೀತಿ ಇರಬೇಕು ಅಂದರೆ ಮಂದಿ ಜನರೊಂದಿಗೆ ಅಂದರೆ ಸಮಾಜದೊಂದಿಗೆ ಹೊಂದಿಕೊಂಡಿರಬೇಕು, ಅಂದರೆ ಏಕಾಂತವಾದಂತಹ ಛಾಯೆ ಇರಬಾರ್ದು ಅನ್ನುವಂತಹ ಒಂದು ಚಿಂತನೆಯನ್ನು ಕಳೆದ ತರಗತಿಯಲ್ಲಿ ನಾನು ಮಾತನಾಡಿದೆ. ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಡುವಂತಹ ವಿಚಾರ ಯಾವುದು ಅಂದರೆ, ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖ ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ವಿದ್ಯೆಯ ಮಹತ್ವವನ್ನು ಹೇಳುವಂಥದ್ದು ಮತ್ತು ಅನಕ್ಷರಸ್ಥ ಆದಾಗ ಆತ ಯಾವ ರೀತಿ ಇರ್ತಾನೆ, ವಿದ್ಯೆಯನ್ನು ದಕ್ಕಿಸ್ಕೊಂಡಾಗ ಯಾವ ರೀತಿ ಇರ್ತಾನೆ ಅನ್ನುವಂತಹ ಒಂದು ಸಾಲನ್ನು ಇಲ್ಲಿ ಉಲ್ಲೇಖ ಮಾಡಿದೆ. ಯಾಕೆ ಅಂದರೆ ನೀನು ಯಾವಾಗಲೂ ಬುದ್ಧಿವಂತರ ಜೊತೆ ಇರಬೇಕು, ದಡ್ಡರ ಜೊತೆ ಅಲ್ಲ. ಆ ದಡ್ಡರ ಜೊತೆ ಇದ್ದಾಗ ಇರುವಂತಹ ಬುದ್ಧಿಯೂ ಕೂಡ ನಾಶವಾಗಿ ಹೋಗ್ಬಿಡುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಈ ತರಗತಿಯಲ್ಲಿ ಮಾಡುವಂಥದ್ದು. ಜೊತೆಗೆ ಸಕಾರಾತ್ಮಕ ಪರಿಸರದಲ್ಲಿ ಬದುಕಿದಾಗ ನಮ್ಮ ಚಿಂತನೆಗಳು ಚೆನ್ನಾಗಿರುತ್ತವೆ ಎಂಬ ಪರಿಕಲ್ಪನೆ ಇದೆ. ಸಕಾರಾತ್ಮಕ ಅಂದರೆ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆಗಬೇಕು. ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆದಾಗ ಚಿಂತನಾ ಲಹರಿ ಅಥವಾ ಆಲೋಚನಾ ಒಂದು ಶಕ್ತಿ ವಿಭಿನ್ನವಾದಂತಹ ನೆಲೆಗಟ್ಟಿನಲ್ಲಿ ಗೋಚರವಾಗುತ್ತೆ. ಹಾಗಾಗಿ ಪರಿಸರವೂ ಪ್ರಭಾವವಾಗುತ್ತೆ. ಆ ಪರಿಸರ ಎಂಥವರ ಜೊತೆಗೂಡಿ ಇರಬೇಕು ಅಂದರೆ ಒಳ್ಳೆಯವರ ಜೊತೆಗೂಡಿ ಇರಬೇಕು, ಒಳ್ಳೆಯ ಪರಿಸರ ನಿರ್ಮಾಣ ಆಗಬೇಕು. ಆಗ ಮಾತ್ರ ನಾವು ಸೃಜನಾತ್ಮಕವಾಗಿ ಬೆಳೀಲಿಕ್ಕೆ ಸಾಧ್ಯವಾಗುವಂಥದ್ದು ಅಂತ ತಿಳಿಸ್ಕೊಡುವಂತಹ ಒಂದು ತ್ರಿಪದಿಯನ್ನು ಈ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಐದನೇ ಜನಪದ ಐದಿದೆಯಲ್ಲ, ಅಂದರೆ ತ್ರಿಪದಿ ಐದಿದೆಯಲ್ಲ, ಆ ಐದನೇ ತ್ರಿಪದಿ ಏನನ್ನು ಹೇಳುತ್ತೆ ಅಂದರೆ ಈ ವಿಚಾರವನ್ನೇ ಹೇಳುವ. ಹೂವಿನೊಂದಿಗೆ ನರು ಸ್ವರ್ಗಕ್ಕೆ ಸೇರುವ ಹಾಗೆ ಬುದ್ಧಿವಂತರ ಜೊತೆ ಇದ್ದಾಗ ಸಾಮಾನ್ಯ ವ್ಯಕ್ತಿಯು ಅಥವಾ ದಡ್ಡನೂ ಕೂಡ ಒಂದು ಹಂತಕ್ಕೆ ಬುದ್ಧಿವಂತನಾಗಬಹುದು. ಆ ಒಂದು ಕಾರಣಕ್ಕಾಗಿ ನಾವು ಯಾರ ಜೊತೆ ಇರಬೇಕು ಅಂದರೆ ಬುದ್ಧಿವಂತರ ಜೊತೆ ಇರಬೇಕು ಅಂತ ತಿಳಿಸ್ಕೊಡುವಂತಹ ಒಂದು ತ್ರಿಪದಿ ಇಲ್ಲಿದೆ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಕುದ್ದರಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟ ಬುದ್ಧಿ ಕಳಕೊಂಡ. ಇದ್ರೆ ಇರಬೇಕು, ಯಾರ ಸಂಘ ಇರಬೇಕು, ನೆರೆ ನೆರೆ ಅಂದರೆ ಅಕ್ಕಪಕ್ಕ. ನೆರೆ ಅಂದರೆ ಅಕ್ಕಪಕ್ಕ ಇದ್ರೆ ಇರಬೇಕು, ಯಾರ ಜೊತೆ ಇರಬೇಕು, ನೆರೆ ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಬುದ್ಧಿವಂತರ ನೆರೆಯ, ಬುದ್ಧಿವಂತರ ಅಕ್ಕಪಕ್ಕದಲ್ಲಿ ಅಥವಾ ಸಂಪರ್ಕ. ನೆರೆ ಅಂದರೆ ಇನ್ನೊಂದು ಅರ್ಥದಲ್ಲಿ ಸಂಪರ್ಕ, ಯಾರ ಸಂಪರ್ಕದಲ್ಲಿ ಇರಬೇಕು ನಾವು, ಬುದ್ಧಿವಂತರ ಸಂಪರ್ಕದಲ್ಲಿ ಇರಬೇಕು. ಕುದ್ದರಾಗೇಡಿ ಕುಲಗೇಡಿ, ಕುದ್ದರಾಗೇಡಿ ಅಂದರೆ ಮಹಾದುಷ್ಟ. ಮಹಾದುಷ್ಟ ಸಾಮಾನ್ಯನಲ್ಲ ಅವನು, ಮಹಾದುಷ್ಟ. ಕುಲಗೇಡಿ ಕೆಟ್ಟ ಹೆಸರನ್ನು ಪಡ್ಕೊಂಡಿರುವಂಥವನು ಅವನು. ಕುಲಗೇಡಿ ನೆರೆಯಿದ್ದು ಅವನ ಸಂಪರ್ಕದಲ್ಲಿದ್ದರೆ, ನೆರೆ ಸಂಪರ್ಕ, ಅವನ ಸಂಪರ್ಕದಲ್ಲಿದ್ದರೆ ಏನಾಗುತ್ತೆ, ಇದ್ದುಟ್ಟ ಬುದ್ಧಿ, ಹುಟ್ಟಿದಾಗ ಪಡೆದಂತಹ ಬುದ್ಧಿ ಏನಿದೆಯೋ ಆ ಬುದ್ಧಿಯೂ ಕೂಡ ಕಳ್ಕೊಂಡ್ಬಿಡ್ತೀವಿ. ಅಂದರೆ ಇರೋ ಬುದ್ಧಿಯನ್ನು ಕಳ್ಕೊಂಡು ಕೂಡ ನಾವು ದಡ್ಡರಾಗ್ಬಿಡ್ತೇವೆ ಅನ್ನುವಂತಹ ಒಂದು ಚಿಂತನೆಯನ್ನು ಈ ಮೂರು ಸಾಲುಗಳು ನಮಗೆ ಕಟ್ಕೊಡ್ತವೆ. ಅಂದರೆ ಯಾರೊಡನೆ ಇರಬೇಕು, ಯಾರೊಡನೆ ಇದ್ದರೆ ನಮ್ಮ ಜೀವನ ಸುಗಮವಾಗುತ್ತೆ, ಯಾರ ಸಂಪರ್ಕದಲ್ಲಿರಬೇಕು, ನಮ್ಮ ನೆರೆಹೊರೆಯವರಲ್ಲಿ ನೆರೆಹೊರೆಯವಾದವರು ಹೇಗಿರಬೇಕು, ಅವರು ಬುದ್ಧಿವಂತರಾಗಿದ್ದರೆ, ಅವರು ಚಾಣಾಕ್ಷತನದಿಂದ ಕೂಡಿದರೆ, ಅವರ ಸಂಪರ್ಕದಿಂದ ಸಂಪರ್ಕದಲ್ಲಿ ನಾವಿದ್ದಾಗ ಅವರನ್ನು ನೋಡಿ ಕಲಿಯೋದು ತುಂಬ ಇದೆ ಅಲ್ವಾ. ಕೆಲವನ್ನು ನೋಡಿ ಕಲಿಬೇಕು,
ಕೆಲವನ್ನು ಮಾಡಿ ಕಲಿಬೇಕು, ಕೆಲವೊಮ್ಮ ಕೆಲವನ್ನು ಶಾಸ್ತ್ರಗಳನ್ನು ಓದಿ ಕಲಿಬೇಕು ಅಲ್ವಾ. ಹಾಗಾಗಿ ನಾನಿಲ್ಲಿ ಹೇಳಿಕೊಡುವಂಥದ್ದು ಏನು ಅಂದರೆ, ಯಾರ ಜೊತೆ ಇರಬೇಕು ಅನ್ನುವಂಥದ್ದು, ಬುದ್ಧಿವಂತರ ಜೊತೆ ಇರಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಈ ಸಾಲುಗಳು ನಮಗೆ ಕಟ್ಕೊಡುವಂಥದ್ದು. ಹಾಗೆ ಮುಂದುವರಿಯುತ್ತಾ ಇನ್ನೊಂದು ಪದ್ಯ ಇದೆ ನೋಡಿ, ಜನಪದ ಇದೆ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಹೊಯ್ಯಲಾರೆ, ಹೋಗುವಾಗ ಹೊಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯ್ತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗುಡಿಯ. ಈ ಒಂದು ತ್ರಿಪದಿ ಇದೆಯಲ್ಲ, ಯಾವುದಿದು? ಜನಪದ ಆರು. ಇದು ಜನಪದ ಆರು. ಇದು ಇದು ಜನಪದ ಐದು. ಈ ಒಂದು ತ್ರಿಪದಿ ಏನನ್ನ ಹೇಳುತ್ತೆ ಅಂದ್ರೆ, ಅಧ್ಯಾತ್ಮದ ಚಿಂತನೆಯನ್ನ ಒಳಗೊಂಡಿರುವಂಥದ್ದು. ಅಧ್ಯಾತ್ಮದ ಚಿಂತನೆ ಅಂದ್ರೆ ಸೃಷ್ಟಿಗೆ ಒಡೆಯ ಅಂತ ಹೇಳಿ ಇಲ್ಲೊಂದು ಪದವನ್ನ ಬಳಕೆ ಮಾಡಿದ್ದಾರೆ. ಸೃಷ್ಟಿಗೆ ಒಡೆಯ, ಈ ಜಗತ್ತಿನ ಹುಟ್ಟಿಗೆ ಕಾರಣನಾದಂಥವನು ಯಾರು ಅಂದ್ರೆ ಆತನೇ ದೇವರು, ಆತನೇ ಶಿವ, ಸೃಷ್ಟಿಗೊಡೆಯ. ಹುಟ್ಟುವಾಗ ತರಲಿಲ್ಲ, ನಾವು ಹುಟ್ಟುವಾಗ ಏನನ್ನೂ ಹೊತ್ಕೊಂಡ್ಬರೋದಿಲ್ಲ ಅಲ್ವಾ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಾಗೆ ಹುಡ್ತೇವೆ, ಸಾಯುವಾಗಲೂ ಸಾಮಾನ್ಯ ವ್ಯಕ್ತಿಯಾಗೇ ಸಾಯ್ತೇವೆ. ಅದರ ನಡುವೆ ಅಹಂಕಾರ, ಶ್ರೀಮಂತಿಕೆ, ಬಡತನ, ಕಷ್ಟ, ಸುಖ, ನೋವು, ದುಃಖ ಎಲ್ಲವನ್ನು ನಿಭಾಯಿಸ್ತೇವೆ ಮತ್ತು ಅದನ್ನು ಅನುಸರಿಸ್ತೇವೆ, ಅದನ್ನು ಸ್ವೀಕಾರ ಮಾಡ್ತೇವೆ, ಕೆಲವೊಂದನ್ನು ನಿರಾಕರಣೆ ಮಾಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ ಹೇಳಿಕೊಡುವಂಥದ್ದು ಏನು ಅಂದರೆ, ಹುಟ್ಟುವಾಗ ನಾವು ಏನನ್ನೂ ಹೊತ್ಕೊಂಡ್ಬರೋದಿಲ್ಲ, ದೇಹವಾಗಿ ಮಾಂಸದ ಮುದ್ದೆಯಾಗಿ ಜೀವವಾಗಿ ಹುಡ್ತೇವೆ. ನೋಡಿ, ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಹೋಗುವಾಗ ಏನನ್ನೂ ಹೊತ್ಕೊಂಡು ಹೋಗೋದಿಲ್ಲ. ಸಂಪಾದನೆ ಮಾಡಿರುವಂಥದ್ದು ಏನಿದೆಯೋ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಆದರೆ ಈ ಬದುಕು ಹೇಗಿದೆ ಅಂದರೆ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯ್ತು. ಆ ಸುಣ್ಣದ ಹರಳನ್ನು ಸುಟ್ಟಿದಾಗ ಹೇಗೆ ಕುದಿಯುತ್ತೋ ಹಾಗೆ ಜೀವನ ಕುದಿಯುವಂಥದ್ದು, ಅಂದರೆ ದುಃಖವನ್ನು ಅನುಭವಿಸುವಂಥದ್ದು. ಹಾಗಾಗಿ ಈ ಹುಟ್ಟು ಮತ್ತು ಸಾವಿನ ಒಂದು ಚಿಂತನೆಯನ್ನು ಕೊಡ್ತಿದ್ದಾರೆ ಅಂದರೆ, ಅಲ್ಲಿ ನಾವು ಗಮನಿಸ್ಬೇಕು, ಇದೊಂದು ಅಧ್ಯಾತ್ಮದ ನೆಲೆಗಟ್ಟು ಅಂತ. ಸುಟ್ಟು ಸುಟ್ಟು ಸುಣ್ಣದ ಹರಳಾಯ್ತು ದೇಹವು, ಈ ದೇಹ ಏನಾಗಿದೆ, ಬರೀ ಸುಟ್ಟಿರೋದೆ, ಅಂದರೆ ದುಃಖವನ್ನು ಅನುಭವಿಸಿರುವಂಥದ್ದೇ. ಕಷ್ಟವನ್ನು ಬಿಡಿಸು, ನನ್ನ ಈ ದುಃಖ ಇದೆಯಲ್ಲ, ನನ್ನ ಕಷ್ಟ ಇದೆಯಲ್ಲ, ನನ್ನ ಸಮಸ್ಯೆ ಇದೆಯಲ್ಲ, ಇದನ್ನು ಬಿಡಿಸ್ಬೇಕು ಅಂತ ಹೇಳಿ ಯಾರನ್ನು ಕೇಳ್ತಿರುವಂಥದ್ದು, ಸೃಷ್ಟಿಗೆ ಒಡೆಯನಾದಂತಹ ಶಿವನಲ್ಲಿ ಕೇಳ್ಕೊಳ್ಳುವಂತಹ ಒಂದು ಹಿನ್ನೆಲೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಕಷ್ಟವನ್ನು ಬಿಡಿಸ್ಬೇಕು ಅಂತ ಹೇಳಿ ದೇವರ ಮೊರೆ ಹೋಗಿರುವಂತಹ ಜನಪದರು ಹುಟ್ಟು ಸಾವುಗಳ ನಡುವೆ ಜೀವನ ಇದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಹುಟ್ಟು ಇದೆ ಜೊತೆಗೆ ಸಾವು ಇದೆ. ನಾವು ಹುಟ್ಟಿದಾಗಲೇ ಸಾವನ್ನು ಬೆನ್ನಿಗೆ ಕಟ್ಕೊಂಡು ಬಂದಿರ್ತೀವಿ, ಆದರೆ ನಮಗೆ ಗೊತ್ತಿರೋದಿಲ್ಲ. ಆ ಒಂದು ನೆಲೆಗಟ್ಟಿನಲ್ಲಿ ಹುಟ್ಟು ಸಾವುಗಳ ನಡುವೆ ಜೀವನ ಇದೆ, ಆ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆದರೆ ಸಾಗಿಸುವಂತಹ ಆ ಜೀವನ ಎಷ್ಟು ಸೊಗಸಾಗಿರಬೇಕು, ಎಷ್ಟು ನೆಮ್ಮದಿಯಾಗಿರಬೇಕು, ಎಷ್ಟು ಸಂತೋಷವಾಗಿರಬೇಕು ಅನ್ನೋದು ನಮ್ಮ ಪರಿಧಿಗೆ ಬಿಟ್ಟಂಥದ್ದು. ಹಾಗಾಗಿ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಅಲ್ವಾ. ರಸವೇ ಜನನ, ವಿರಸವೇ ಮರಣ. ವಿರಸ ಅಂದರೆ ದೂರ ಮಾಡಿಕೊಳ್ಳುವಂಥದ್ದು, ರಸ ಅಂದರೆ ಹುಟ್ಟೋದು, ದೂರ ಮಾಡಿಕೊಳ್ಳೋದು ಸ್ವೀಕಾರ ಮಾಡೋದು, ಇವೆರಡರ ನಡುವೆ ಇದೆಯಲ್ಲ ಅದನ್ನೇ ಸಮರಸ ಜೀವನ ಅಂತ ಹೇಳಿ ಕರೆಯೋದು. ಸಮರಸ ಅಂದರೆ ಸರಿಯಾದಂತಹ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡುವಂಥದ್ದು ಜೀವನ ಅಲ್ವಾ. ಕಣ್ಣು ತೆರೆದಾಗ ಜನನ, ಕಣ್ಣು ಮುಚ್ಚಿದಾಗ ಮರಣ, ರೆಪ್ಪೆ ಆಡಿಸುವಂಥದ್ದೇ ಜೀವನ. ಅಂದರೆ ಇಲ್ಲಿ ಹೇಳಿಕೊಡುವಂತಹ ವಿಚಾರ ಏನು ಅಂದರೆ, ಒಂದು ಅಧ್ಯಾತ್ಮದ ನೆಲೆಗಟ್ಟನ್ನು ಒಳಗೊಂಡಿರುವಂಥದ್ದು. ಹುಟ್ಟುವಾಗ ಏನನ್ನೂ ಹೊತ್ಕೊಂಡ್ಬರೋದಿಲ್ಲ, ಹೋಗುವಾಗಲೂ ಏನನ್ನೂ ಹೊತ್ಕೊಂಡು ಹೋಗೋದಿಲ್ಲ, ಇದರ ನಡುವೆ ಈ ಜೀವನ ಇದೆಯಲ್ಲ, ಈ ಜೀವನದಲ್ಲಿ ಬರೀ ಬಡಿದಾಟ, ಬರೀ ಜಗಳ, ಬರೀ ಸಮಸ್ಯೆ, ಬರೀ ನೋವು, ಬರೀ ದುಃಖ
ಇಂಥದ್ದನ್ನೇ ಅನುಭವಿಸ್ತಾ ಇದ್ದೀವಿ, ಅದನ್ನು ನೀನು ನೀಗಿಸ್ಬೇಕು, ಅದನ್ನು ದೂರ ಮಾಡಬೇಕು ಅಂತ ಹೇಳಿ ಸೃಷ್ಟಿಗೆ ಒಡೆಯನಾದಂತಹ ಶಿವನಲ್ಲಿ ಕೇಳಿಕೊಳ್ಳುವಂತಹ ಒಂದು ಪರಿ ಈ ಒಂದು ಭಾಗದಲ್ಲಿ ಅಡಕಗೊಂಡಿರುವಂಥದ್ದು. ಮತ್ತೊಮ್ಮೆ ಓದ್ತೇನೆ, ನೋಡ್ಕೊಳ್ಳಿ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡಿಯ. ಈ ತ್ರಿಪದಿಯನ್ನು ಗಮನಿಸಿ ನೀವು. ಈ ತ್ರಿಪದಿ ಏನನ್ನ ಹೇಳುತ್ತೆ ಅಂದರೆ, ತವರು ಮನೆಯ ಮಹತ್ವವನ್ನು ಕುರಿತು ಹೇಳ್ತಾ ಇರುವಂಥದ್ದು, ಆ ತವರು ಮನೆಯ ಮಹಿಮೆಯನ್ನು ಕುರಿತು ಹೇಳ್ತಾ ಇರುವಂತಹ ಒಂದು ಹಿನ್ನೆಲೆ. ಅಂದರೆ ತನ್ನ ತಾಯಿಯ ಮನೆ ಇದೆಯಲ್ಲ, ಆ ತಾಯಿಯ ಮನೆಯನ್ನು ಗಂಡನ ಮನೆಗೆ ಹೋದಂತಹ ಆ ಹೆಣ್ಣು ಮಗಳು ತವರು ಅಂದರೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡುವಂತಹ ಒಂದು ತ್ರಿಪದಿ ಇದು. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿತಂಪ ಹಡಿದಮ್ಮ, ನೀ ತಂಪ ನನ್ನ ತವರಿಗೆ. ಈ ಸಾಲಿದೆಯಲ್ಲ, ಇದು ಸಂದರ್ಭಕ್ಕೆ ಪ್ರಯೋಗಗೊಳ್ಳುವಂತಹ ಸಾಲು. ನೀ ತಂಪ ನನ್ನ ತವರಿಗೆ, ನನ್ನ ತವರಲ್ಲಿ ನೀನಿದ್ರೆ ತಣ್ಣನೆಯ ತಂಪನೆಯ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ ಅಂತ. ಅಂದರೆ ಅದಕ್ಕೆ ಒಂದು ಕಡೆ ಹೇಳ್ತಾರಲ್ಲ, ತವರಲ್ಲಿ ತಾಯಿ ಇದ್ರೆ ಚಂದ, ಗದ್ದೆಗೆ ತೇವ್ರಿ ಇದ್ರೆ ಚಂದ. ಗದ್ದೆಗೆ ತೇವ್ರಿ ಇಲ್ಲ ಅಂದರೆ ನೋಡಿ, ಗದ್ದೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ತವರಲ್ಲಿ ತಾಯಿ ಇಲ್ಲ ಅಂದರೆ, ಆ ತಾಯಿ ಇಲ್ಲ ಅಂದಾಗ ಆ ಹೆಣ್ಣು ಮಗಳು ತವರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಏನೋ ಒಂದನ್ನು ಕಳ್ಕೊಳ್ಳುವಂತಹ ಅಥವಾ ಕಳ್ಕೊಂಡಂತಹ ಒಂದು ಛಾಯೆ ರೂಪುಗೊಳ್ಳುತ್ತೆ. ಅಂದರೆ ಇಲ್ಲಿ ಹೇಳಿಕೊಡುವಂಥದ್ದು, ತವರು ಅಂದಾಗ ತಾಯಿ ಇರಬೇಕು. ಹಾಗಾಗಿ ತಾಯಿಯ ಮಹತ್ವವನ್ನು ಪ್ರಧಾನವಾಗಿಟ್ಕೊಂಡು ಹೇಳಿರುವಂತಹ ಒಂದು ತ್ರಿಪದಿ ಇದು. ಬ್ಯಾಸಗಿ ಅಂದರೆ ಬೇಸಿಗೆ, ಬೇಸಿಗೆ ಬೇಸಿಗೆ ಅನ್ನುವ ಆ ಕಾಲ ಇದೆಯಲ್ಲ, ಆ ಕಾಲದಲ್ಲಿ ಉಷ್ಣತೆ ಜಾಸ್ತಿ. ಹಾಗಾಗಿ ಎಲ್ಲ ಮರಗಳು ಎಲೆಯನ್ನು ಉದುರಿಸಿಕೊಳ್ಳುವಂತಹ ಒಂದು ಸಂದರ್ಭ ಅದು. ಆದರೆ ಆ ಸಂದರ್ಭದಲ್ಲಿಯೂ ಬೇವಿನ ಮರ ತಂಪು. ಬ್ಯಾಸಗಿ ದಿವಸಕ, ಆ ಬ್ಯಾಸಗಿ ದಿನಗಳಿದೆಯಲ್ಲ, ಆ ಬೇಸಿಗೆ ಕಾಲ ಇದೆಯಲ್ಲ, ಆ ಕಾಲದಲ್ಲಿ ಬೇವಿನ ಮರ ತಂಪು. ಈ ಇದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇದೆ, ಒಂದು ಅಂಕದ ಪ್ರಶ್ನೆ. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ತಂಪು ಅಂದರೆ ನಮಗೆ ಹಿತವನ್ನು ಉಂಟು ಮಾಡುವಂಥದ್ದು, ಸುಖವನ್ನು ಉಂಟು ಮಾಡುವಂಥದ್ದು, ಸಂತೋಷವನ್ನು ಕೊಡುವಂಥದ್ದು ಅಲ್ವಾ? ದಗದಗನೆ ಹತ್ತಿ ಹುರಿತಾ ಇರುವಂತಹ ಆ ಬೆಂಕಿಯಂತೆ ಇರುವ ಆ ಸಂದರ್ಭವನ್ನು ಗಮನಿಸಿದ್ರೆ ನಮಗೆ ಸುಖ ಆಗುತ್ತಾ? ಇಲ್ಲ, ದುಃಖವಾಗುವಂಥದ್ದು, ಅಯ್ಯೋ ಕಷ್ಟವಾಗುವಂಥದ್ದು, ಸಮಸ್ಯೆ ಅಂತ ಅನ್ನುವಂಥದ್ದು. ಹಾಗಾಗಿ ಆ ತಂಪನ್ನು ಕೊಡುವಂತಹ ಒಂದು ಸಂದರ್ಭ ಇಲ್ಲಿ ಬೇಸಿಗೆ ಅಂದರೆ ಉಷ್ಣದಿಂದ ಕೂಡಿರುವ ಅಥವಾ ಶಾಖದಿಂದ ಕೂಡಿರುವಂತಹ ಒಂದು ಕಾಲ. ಆ ಕಾಲದಲ್ಲಿಯೂ ಕೂಡ ಬೇವಿನ ಮರದ ಕೆಳಗಡೆ ಇದ್ದರೆ ಅದು ತಂಪನ್ನು ಕೊಡುವಂಥದ್ದು. ಜೊತೆಗೆ ಭೀಮರತಿ ಎಂಬ ಹೊಳಿ ತಂಪ, ಹೊಳಿ ಹೊಳಿ ಅಂದರೆ ಹೊಳೆ. ಭೀಮರತಿಗೆ ಆ ತವರು ಮನೆಯ ತಾಯಿಯನ್ನು ಹೋಲಿಕೆ ಮಾಡಿರುವಂಥದ್ದು. ಭೀಮರತಿ ಎಂಬ ಹೊಳೆ ತಂಪು, ಹಡಿದಮ್ಮ ನನ್ನ ಹೆತ್ತ ತಾಯಿ, ಹಡಿದಮ್ಮ ನೀ ತಂಪ ನನ್ನ ತವರಿಗೆ, ನನ್ನ ತವರಲ್ಲಿ ನೀನಿದ್ರೆ ಅದಕ್ಕಿಂತ ಸೊಗಸಾದದ್ದು, ಅದಕ್ಕಿಂತ ತಂಪನ್ನು ಉಂಟು ಮಾಡುವಂಥದ್ದು ಮತ್ತೊಂದಿಲ್ಲ ಅಂತ ಹೇಳಿ ತನ್ನ ತಾಯಿಯ ಮಹತ್ವವನ್ನು ಕುರಿತು ಹೇಳ್ತಾ ಇರುವಂತಹ ಒಂದು ತ್ರಿಪದಿಯನ್ನು ಈ ಒಂದು ಭಾಗದಲ್ಲಿ ನಾವು ಗಮನಿಸ್ಬೋದು. ಮತ್ತೊಮ್ಮೆ ಓದ್ತೀನಿ ನೋಡಿ. ಬ್ಯಾಸಗಿ ದಿವಸ ಹಾಕ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿ ತಂಪ, ಹಡಿದಮ್ಮ ನೀ ತಂಪ ನನ್ನ ತವರಿಗೆ. ಹಾಗೆ ಮುಂದುವರಿಯುತ್ತಾ ಮತ್ತೊಂದು ತ್ರಿಪದಿಯನ್ನು ನೋಡೋಣ. ಕಣ್ಣೆಂಜಲ ಕಾಡಿಗೆ, ಬಾಯಂಜಲ ಬೀಳ್ಯಾವ ಯಾರೆಂಜಲುಂಡು ನನಮನವ, ಹಡೆದವನ ಬಾಯಂಜಲುಂಡು ಬೆಳೆದೇನ. ಇಲ್ಲಿ ಮಗುವನ್ನ ಅಲಂಕಾರ ಮಾಡುವಂತಹ ಅಥವಾ ಸಿಂಗಾರ ಮಾಡುವಂತಹ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಬಹುದು. ಮಗುವಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಕಣ್ಣಿಗೆ ಕಾಡಿಗೆಯನ್ನು ಬಿಡಿತಾರೆ. ಕಾಡಿಗೆ ಅಂದರೆ ಕಣ್ಕಪ್ಪು, ಕಪ್ಪನೆಯ ಒಂದು ಕಾಡಿಗೆಯನ್ನು ಆ ಕಣ್ಣಿನ ಅಂಚಿಗೆ ಬಳಿಯುವಂಥದ್ದು.
ಆ ರೆಪ್ಪೆಗಳ ಅಂಚಿದೆಯಲ್ಲ, ಆ ಅಂಚಿಗೆ ಕಾಡಿಗೆಯನ್ನು ಬಳಿಯುವಂಥದ್ದು. ಆ ಕಾಡಿಗೆಯನ್ನು ಬಳಿದಾಗ ಮತ್ತು ಆ ಮಗುವಿಗೆ ದೃಷ್ಟಿಯಾಗದಂತೆ ಆ ದೃಷ್ಟಿ ಬಟ್ಟನ್ನು ಹಿಡ್ತಾರೆ. ಅದನ್ನು ಯಾವುದರಿಂದ ಮಾಡಿರ್ತಾರೆ ಅಂದರೆ, ಅದು ಯಾವುದು ಅಂದರೆ ಕಣ್ಕಪ್ಪು ಅಥವಾ ಕಾಡಿಗೆ ಅಂತ ಹೇಳಿ ಕರೀತಾರೆ. ನೋಡ್ರಿ, ಕಣ್ಣೆಂಜಲ ಕಾಡಿಗೆ, ಬಾಯೆಂಜಲ ವೀಳ್ಯಾವ. ಅಂದರೆ ಕಣ್ಣೆಂಜಲು ಆ ಕಣ್ಣಿಗೆ ಆ ಕಾಡಿಗೆಯನ್ನು ಹಾಕುವಂಥದ್ದು, ಮತ್ತು ತಾಯಿ ಅಗಿದಂತಹ ಆ ವೀಳ್ಯಾದ ಎಲೆ ಇದೆಯಲ್ಲ, ಅದನ್ನು ತಿಂದು ಬದುಕಿದಂಥವರು ಅಂತ, ಬದುಕಿದಂಥವರು ನಾವು ಅಂತ ಹೇಳಿ ಜನಪದರು ಹೇಳ್ತಾ ಇರುವಂತಹ ಮಾತು. ಬಾಯೆಂಜಲ ವೀಳ್ಯಾವ, ಯಾರೆಂಜಲುಂಡು ನನ್ನ ಮನವ. ಎಂಜಲು ಅಂದರೆ ಊಟ ಮಾಡಿ ಬಿಟ್ಟಂತಹ ಉಳಿದಂತಹ ಆಹಾರ ಏನಿದೆಯೋ ಅದನ್ನು ಎಂಜಲು ಅಂತ ಹೇಳಿ ಕರೀತಾರೆ. ಬಾಯೆಂಜಲು ಅಂದರೆ ತಾಯಿ ಆ ವೀಳ್ಯಾದ ಎಲೆಯನ್ನು ಹಗಿದು ಅದರ ರಸ ಇದೆಯಲ್ಲ, ಆ ರಸವನ್ನು ಮಗುವಿನ ಬಾಯಲ್ಲಿ ಹಾಕುವಂಥದ್ದು. ಹಿಂದೆ ಆ ಒಂದು ಸಂಪ್ರದಾಯ ಇತ್ತು, ಅಂದರೆ ತಾಯಿ ಮತ್ತು ಮಗುವಿನ ಬಾಂಧವ್ಯ ಅಂಥದ್ದಾಗಿತ್ತು. ಇವತ್ತಿನ ಸಂದರ್ಭವನ್ನು ಗಮನಿಸಿದ್ರೆ ಎಂಜಲು ತಿನ್ನೋದೇ ಇಲ್ಲ ಅಲ್ವಾ. ತಾಯಿ ಎಂಜಲನ್ನು ಮಗು ತಿಂತಿತ್ತು, ಮಗುವಿನ ಎಂಜಲನ್ನು ತಾಯಿ ತಿಂತಿದ್ಲು. ಅಂತಹ ಒಂದು ಸಂಸ್ಕೃತಿ ಜನಪದರಲ್ಲಿತ್ತು. ಈಗ ಏನಾಗಿದೆ, ಬದಲಾವಣೆಯ ಸ್ವರೂಪವನ್ನು ಪಡ್ಕೊಂಡಿದೆ. ಹಾಗೇನಾದರೂ ತಿಂದರೆ ಇನ್ನೇನೋ ಸಮಸ್ಯೆಗಳಾಗ್ಬಿಡುತ್ತೆ, ರೋಗ ಬಂದುಬಿಡುತ್ತೆ ಅಥವಾ ಇನ್ಯಾವುದೋ ಕಾಯಿಲೆ ಬಂದುಬಿಡುತ್ತೆ. ಇಂತಹ ಒಂದು ಅಥವಾ ಮಗು ಅನಾರೋಗ್ಯ ಪೀಡಿತನಾಗ್ಬಿಡ್ತದೆ, ಇಂತಹ ಒಂದು ಸಂದರ್ಭ ಇವತ್ತಿನ ಸಮಾಜದಲ್ಲಿ ಸೃಷ್ಟಿಯಾಗಿರುವಂಥದ್ದು. ಆದರೆ ಇಂದಿನ ಸಮಾಜ ಅಂತಹ ಒಂದು ನೆಲೆಗಟ್ಟಿತ್ತು. ಎಂಜಲು ತಿಂದರೂ ದಕ್ಕಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಆಗಿನ ಕಾಲದಲ್ಲಿ ಇದ್ದಂಥದ್ದು. ಹಾಗಾಗಿ ತಾಯಿಯ ಎಂಜಲನ್ನು ಮಗು ತಿನ್ನೋದು ಸಹಜವಾದಂತಹ ಪ್ರಕ್ರಿಯೆ ಆಗಿತ್ತು. ಅದನ್ನು ತಿಳಿ ಕೇಳಿರುವಂಥದ್ದು ನೋ, ಇದು ಈ ಒಂದು ವಿಚಾರವನ್ನು ಕೇಳಿದಾಗ ನಮಗೆ ಅಸಹ್ಯ ಅಂತ ಅನ್ನಿಸ್ಬೋದು, ಆದರೆ ಇದು ವಾಸ್ತವ. ತಾಯಿಯ ಎಂಜಲನ್ನು ಮಗು ತಿನ್ನೋದು ಅಥವಾ ಮಗುವಿನ ಎಂಜಲನ್ನು ತಾಯಿ ತಿನ್ನೋದು ಸಹಜವಾದಂತಹ ಪ್ರಕ್ರಿಯೆ. ನೋಡಿ, ಕಣ್ಣೆಂಜಲ ಕಾಡಿಗೆ, ಬಾಯೆಂಜಲ ವೀಳ್ಯವ, ಯಾರೆಂಜಲುಂಡು ನನ್ನ ಮನವ. ಹಡಿದವನ, ಯಾರೆಂಜಲುಂಡು ನನ್ನ ಮನವ. ಯಾರೆಂಜಲನ್ನು ಊಟ ಮಾಡಿ ನನ್ನ ಮನಸ್ಸು ಹಗುರವಾಗಿದೆ, ಚೆಂದಾಗಿದೆ ಅಂದರೆ ಹಡಿದವನ. ಹಡಿದವ ಅಂದರೆ ನನ್ನ ಹೆತ್ತ ತಾಯಿ. ಹಡಿದವನ ಬಾಯೆಂಜಲುಂಡು ಬೆಳೆದೇನ. ನಾನು ಹೇಗೆ ಬೆಳೆದಿದ್ದೀನಿ ಅಂದರೆ ಇಂತಹ ಎಂಜಲು ಅಂದರೆ ಒಂದು ವಿಧದಲ್ಲಿ ತಾಯಿ ಮಾಸು ಅಂತ ಹೇಳಿ ಕರೀತಾರೆ. ಅಂದರೆ ತಾಯಿಯ ಗರ್ಭದಲ್ಲಿ ಹುಟ್ಟಿದಂತಹ ಮಗು, ಅದನ್ನು ತಾಯಿ ಮಾಸು ಅಂತ ಹೇಳಿ ಕರೆಯೋದು. ಅದು ಎಂಜಲೇ. ಅಂದರೆ ತಾಯಿಯ ಗರ್ಭದಿಂದ ಹುಟ್ಟುತ್ತಾ ಇದೆ ಅಂದರೆ ಅದು ಎಂಜಲಿನ ಸಮಾನವೇ. ಹಾಗಾಗಿ ಅಂತಹ ಒಂದು ಚಿಂತನೆಯನ್ನು ಇದು ಒಳಗೊಂಡಿರುವಂಥದ್ದು. ಕಣ್ಣೆಂಜಲ ಕಾಡಿಗಿ, ಬಾಯೆಂಜಲ ವೀಳ್ಯವ, ಯಾರೆಂಜಲುಂಡು ನನ್ನ ಮನವ, ಹಡೆದವನ ಬಾಯೆಂಜಲುಂಡು ಬೆಳೆದೇವ ಅಂತ ಹೇಳಿ ಆ ಜನಪದ ಹೆಣ್ಣುಮಗಳು ಅಥವಾ ಜನಪದ ಮಗು ಹೇಳುವಂತಹ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ಬೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ, ತಾಯಿ ಮತ್ತು ಮಗುವಿನ ಬಾಂಧವ್ಯ ಮತ್ತು ಸಂಬಂಧವನ್ನು ಅನಾವರಣಗೊಳಿಸುವಂತಹ ಒಂದು ತ್ರಿಪದಿ ಇಲ್ಲಿದೆ ಅಂತ ಹೇಳಿ ನಾವು ಗಮನಿಸ್ಬೋದು. ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಂತಹ ವಿಚಾರ ಯಾವುದು ಅಂದರೆ, ತಾಯಿ ಮಗನ ಸಂಬಂಧ, ತವರು ಮನೆಯ ಸಂಬಂಧ, ಮತ್ತು ಮಗು ಯಾವ ರೀತಿ ಬೆಳಿಬೇಕು, ಇಂತಹ ವಿಚಾರವನ್ನು ಪ್ರಧಾನವಾಗಿಟ್ಕೊಂಡು ತಿಳಿಸ್ಕೊಟ್ಟಿದ್ದೇನೆ. ನಂತರದ ತರಗತಿಯಲ್ಲಿ ಇದರ ಮುಂದುವರಿದ ವಿಚಾರವನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು. ನಮಸ್ಕಾರ.